ಅಲ್ಲ ಸರ್ ನೋಡಿ ಕಾಂಗ್ರೆಸ್ ಇರೋದೇ ಮುಸ್ಲಿಮರಿಗೋಸ್ಕರ ಮುಸ್ಲಿಮ್ ವೋಟ್ ಅಂತಂದ್ರೆ ಅವರು ಜೊಲ್ಲು ಸುರಿಸ್ಕೊಂಡು ಅವರಿಗೋಸ್ಕರ ಏನು ಬೇಕಾದ ಮಾಡುವಂತ ಒಂದು ಕಾಮನ್ ಸೆನ್ಸ್ ಇಲ್ಲ ಕಾಂಗ್ರೆಸ್ನವರಿಗೆ ನಾನು ಹೇಳೋದು ನಿಮ್ಮವರೇ ಶ್ರೀಮತಿ ಇಂದಿರಾ ಗಾಂಧಿಯವರೇ 1983 ಯಲ್ಲಿ ಅವರು ಸಮವಸ್ತ್ರ ಪ್ರಾರಂಭ ಮಾಡಿದ್ದೆ ಅವರು ಸೊ ಅಲ್ಲಿಂದ ಇಲ್ಲಿ ತನಕ ಸಮವಸ್ತ್ರ ಅಂತ ಅನ್ನುವಂಥದ್ದು ಒಂದು ಕಾಮನ್ ಇದೆ ಹಿಜಾಬನ ಪರವಾಗಿ ಇವತ್ತು ಕಾಂಗ್ರೆಸ್ ನಿಂತ್ಕೊಂಡಿದ್ದು ನಿರ್ಲಜ್ಜರು ಸೊ ಒಂದು ವ್ಯವಸ್ಥೆಯನ್ನು ಕುಲಗಡಿಸ್ತಾ ಇದ್ದಾರೆ ಒಂದು ನಿಯಮವನ್ನು ಹಾಳು ಮಾಡ್ತಾ ಇದ್ದಾರೆ ಸಮಾನತೆ ಸಮವಸ್ತ್ರ ಅಂತ ಅನ್ನುವಂಥದ್ದು ಅಲ್ಲಿ ಮೇಲು ಕೀಳು ಜಾತಿ ಯಾವುದೇ ಭೇದ ಇಲ್ಲದೆ ಅಂತ ಅದಕ್ಕೋಸ್ಕರ ನೀವು ಇವತ್ತು ನಿಮ್ಮ ವೋಟಿನ ಬ್ಯಾಂಕ್ಗೋಸ್ಕರ ನಿಮ್ಮ ವೋಟಿಗೋಸ್ಕರ ಒಂದು ಶಿಸ್ತನ್ನು ಸಂಯಮತೆಯನ್ನು ಸಮಾನತೆಯನ್ನು ಹಾಳು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಆದರೆ ಇನ್ನೊಂದು ಕಡೆಗೆ ಇವತ್ತು ಬಿ ಜೆ ಪಿಯವರು ಕೂಡ ಇವತ್ತು ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಇದೆ ಇನ್ನೂವರೆಗೆ ಗೋ ಕಳ್ಳತನ ನಿಂತಿಲ್ಲ ಕಸಾಯಿಖಾನೆಗಳು ನಿಂತಿಲ್ಲ ಗೋಮಾಂಸ ರಫ್ತು ಮಾಡೋದನ್ನು ನಿಲ್ಲಿಸಿಲ್ಲ ಸೊ ಇದು ಗೋ ಹತ್ಯೆ ನಿಷೇಧ ಕಾನೂನು ಬಿ ಜೆ ಪಿಯವರು ಒಂದು ಕಣ್ಣೊರೆಸೋ ಸಲುವಾಗಿ ಮಾಡ್ತಾಯಿದ್ರಿ ಇದನ್ನು ಮತ್ತೆ ನಾವೇ ಹೋರಾಟ ಮಾಡಬೇಕಾ ಮತ್ತೆ ನಾವೇ ನಿಲ್ಲಿಸೋ ಕೆಲಸ ಮಾಡಬೇಕಾ ಮತ್ತೆ ನಾವೇ ಹೊಡೆದಾಟಕ್ಕೆ ನಿಲ್ಲಬೇಕಾ ಹಾಗಾದರೆ ನೀವು ಕೂತಿದ್ದೆ ಅದಕ್ಕೆ ನಿಮ್ಮನ್ನು ಕೂಡಿಸಿದ್ದೆ ಅದಕ್ಕೆ ಇಂಥದ್ದೆಲ್ಲವನ್ನು ಹಿಂದೂ ಕಾರ್ಯಕರ್ತರನ್ನು ರಕ್ಷಣೆ ಕೊಡೋದು ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನು ವಾಪಸ್ ತೊಗೊಳ್ಬೇಕು ರೌಡಿ ಸೀಟರ್ದು ನಾವು ಹಿಂದೂ ಕೆಲಸ ಮಾಡಿದರೆ ನಮ್ಮನ್ನು ರೌಡಿ ಸೀಟರ್ ಹಾಕಿದ್ದಾರೆ ನಮ್ಮನ್ನು ಗುಂಡಾಗಳಂತ ಹಾಕಿದ್ದಾರೆ ಅದನ್ನು ತೆಗೆಯೋದು ಬೇಡವಾ ಹಾಗಾದರೆ ನಾವು ಹಸುಗಳನ್ನು ಹಿಡಿದ್ರೆ ನಾವು ಗುಂಡಾಗಳ ನಮ್ಮ ಅಕ್ಕ ತಂಗಿಯರು ಲವ್ ಜಿಹಾದಲ್ಲಿ ತೊಡಗಿದರೆ ಅವರನ್ನು ಬಿಡಿಸುವಂಥ ನಾವು ಗುಂಡಾಗಳ ಸೊ ಹಿಂದುತ್ವದ ಕೆಲಸ ಮಾಡ್ತಾ ಇರುವಂಥವ್ರು ಇವತ್ತು ಕಾಂಗ್ರೆಸ್ನವ್ರು ಮಾಡಿದಂಥ ನೀಚ ಕೆಲಸಕ್ಕೆ ಇವತ್ತು ನೀವು ಅದನ್ನು ತೆಗಿಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಹಿಜಾಬ್ ವಿಚಾರಕ್ಕೂ ಇದಕ್ಕೂ ಪ್ರಕರಣಕ್ಕೆ ಸಂಬಂಧ 100% ಸಂಬಂಧ ಇದೆ ಹಿಜಾಬ್ ಬಟ್ಟೆಯ ವಿಷಯ ಅಲ್ಲ ಇಸ್ಲಾಮಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥದ್ದು ಅದರದೇ ಮುಂದಿನ ಭಾಗ ಅಂತನ್ನುವಂಥದ್ದು ಹರ್ಷನ ಕೊಲೆ ಆಗಿದೆ ವಿನಃ ಹಿಜಾಬ್ ಬಿಟ್ಟು ಅಲ್ಲ ಹಿಜಾಬ್ ಸಂಬಂಧಪಟ್ಟದ್ದೇ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್ ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು